ಸೊ ಹಾಯ್ ಲೋಕಚ್, ಎಲ್ಲರೂ ಕೂಡ ನಾವು ಮತ್ತೊಂದು ಹುಡುಗಿಗೆ ಸ್ವಾಗತ. ಬಿ ಎಸ್ ನರ್ಸಿಂಗ್ ಬಿ ಪಿ ಟಿ ಅಲರ್ಡ್ ಎಸೆನ್ಸು ಇನ್ನೇ ಒಂದು ಫಸ್ಟ್ ರೌಂಡ್ ಶೆಡ್ಯೂಲ್ ಆದರೂ ರಿಲೀಸ್ ಮಾಡಿದ್ರೆ ಗೈಸ್. ಸೊ ಶೆಡ್ಯೂಲಲ್ಲಿ ನಿಮಗೆ ಮೆರಿಟ್ ಲಿಸ್ಟ್ ಆಗಿರ್ಬೋದು, ಶೀಟ್ ಮೆಟ್ರಿಕ್ಸು, ಫೀ ಸ್ಟ್ರಕ್ಚರು, ಆಫ್ಸೆಂಟ್ರಿ ಲಿಂಕ್ ಆಗಿರ್ಬೋದು, ನಿಮಗೆ ಡೇಟು ವಿತ್ ನಿಮಗೆ ಟೈಮ್ ಕೂಡ ಅಂದರೆ ರಿಲೀಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಇವಾಗ ತುಂಬ ಸ್ಟೂಡೆಂಟ್ಸ್ ಆದರೂ ಇವಾಗ ಕೇಳ್ತಾ ಇದ್ದಾರೆ, ಇನ್ನೂ ಒಂದು ಟೈಮ್ ಇವಾಗ ಆಲ್ಮೋಸ್ಟು 1 ಗಂಟೆ ಆಗ್ತಾ ಬರ್ತಾ ಇದೆ, ಆದರೆ ಕೈ ಕಡೆಯೇ ಇನ್ನೂ ಒಂದು ರಿಲೀಸ್ ಅನ್ನೋದು ಏನಕ್ಕೆ ಮಾಡಿಲ್ಲ? ಶೀಟ್ ಮೆಟ್ರಿಕ್ಸ್ ಆಗಿರ್ಬೋದು, ಮೆರಿಟ್ ಲಿಸ್ಟ್ ಆಗಿರ್ಬೋದು, ಅದು ನಮಗೆ ಫೀ ಸ್ಟ್ರಕ್ಚರ್ ಆಗಿರ್ಬೋದು ಅಂತ. ಅದರಲ್ಲಿ ನಿಮಗೆ 11 o'clock ಅಂತ ಮೆನ್ಷನ್ ಮಾಡಿದ್ದಾರೆ, ಆದರೆ ತುಂಬ ಸ್ಟೂಡೆಂಟ್ಸ್ ಆದರೂ ಕೇಳ್ತಿದ್ದಾರೆ ಇವಾಗ 11 o'clock ಆಗಿ ಹೋಗಿದೆ, ಇನ್ನೂ ಏನಕ್ಕೆ ಬಿಟ್ಟಿಲ್ಲ, ಯಾವಾಗ ಬಿಡ್ತಾರೆ ಯಾವಾಗ ಬಿಡ್ತಾರೆ ಅಂತ. ಗೈಸ್ ನೋಡಿ, ಕೈಯೇ ಯಾವತ್ತೂ ಸ್ವಲ್ಪ ಬಿಡೋದು ಲೇಟ್ ಆಗುತ್ತೆ, ಬಟ್ ಅವ್ರು ಹೇಳಿದ ಟೈಮ್ಗಂತೂ ಯಾವತ್ತೂ ಬಿಡೋಲ್ಲ, ಸ್ವಲ್ಪ ಎಕ್ಸ್ಟೆಂಡ್ ಆಗುತ್ತೆ. ಇವಾಗ ಶೆಡ್ಯೂಲ್ ಅನ್ನೋದು ಒಂದೇ ಇರೋಲ್ಲ, ನಿಮಗೆ ಎಕ್ಸ್ಟೆಂಡ್ ಆಗುತ್ತೆ ಪಕ್ಕ. ಬಟ್ ಅದರಲ್ಲಿ ನಿಮಗೆ ಏನಂತ ಮೆನ್ಷನ್ ಮಾಡಿದರೆ 11 ಗಂಟೆಗಂತ ಎಕ್ಸಾಕ್ಟಾಗಿ 11 ಗಂಟೆ ಅಂತ ಮೆನ್ಷನ್ ಮಾಡಿಲ್ಲ. ಆಫ್ಟರ್ ನಿಮಗೆ 11 o'clock ಅಂದಿದ್ದಾರೆ, ಅಂದರೆ ನಿಮಗೆ 11 ಗಂಟೆ ಮೇಲೆ ಬಿಡ್ತಾರೆ. ಇವಾಗ ನಿಮಗೆ ಸಂಜೆವರೆಗೂ ಆಗ್ಬೋದು ಅಥವಾ ನೈಟೇ ಆಗ್ಬೋದು, ಸೊ ಹಿಂಗಾಗುತ್ತೆ ಓಕೆನಾ. ಬಟ್ ಅಲ್ಲಿ ನಿಮಗೆ 11 o'clockಿಗೆ ಬಿಡ್ತಾರೆ ಅಂತಲೇ ಹೇಳಿಲ್ಲ, ಆಫ್ಟರ್ 11 o'clock ಅಂದಿದ್ದಾರೆ ಓಕೆನಾ. 12 ಗಂಟೆ ಮೇಲೆ ನಿಮಗೆ ಇನ್ನೂ ಗೈಸ್ ನಿಮಗೆ ಸಂಜೆವರೆಗೂ ಬಿಡ್ಬೋದು, ಇಲ್ಲ ನೈಟ್ನೂ ಬಿಡ್ಬೋದು, 9 ಗಂಟೆಗೆ 8 ಗಂಟೆಗೆ ಇಲ್ಲ 4 ಗಂಟೆಗೇ ಬಿಡ್ಬೋದು, 3 ಗಂಟೆಗೇ ಬಿಡ್ಬೋದು, ಹಿಂಗಾಗುತ್ತೆ ಅವರು ಓಕೆ. ಬಟ್ ಗೈಸ್ ಆಲ್ಮೋಸ್ಟ್ ಇವಾಗ ರೆಡಿ ಮಾಡ್ತಿರ್ತಾರೆ, ಸೊ ಆದಷ್ಟು ಬೇಗ ನಿಮಗೆ ಅಪ್ಡೇಟನ್ನು ಮಾಡ್ತಾರೆ. ಸೊ ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೋಬೇಡಿ ಜಾಸ್ತಿ. ಇವಾಗ ಸ್ವಲ್ಪ ಬರೋದು ಲೇಟ್ ಕೂಡ ಆಗ್ಬೋದು, ಬೇಗನೂ ಆಗ್ಬೋದು. ಸೊ ಹೇಳಕ್ಕೆ ಬರೋಲ್ಲ, ನಿಮಗೆ 11 o'clock ಅಂದ ಮೇಲೆ ಅಂದಿದ್ದಾರೆ, ನಂತರ ಅಂದಿದ್ದಾರೆ, ಸೊ ಬಿಡ್ತಾರೆ ನಿಮಗೆ ಸಂಜೆವರೆಗೂ ಆದರೂ ಬಿಡ್ತಾರೆ. ಸೊ ಸ್ವಲ್ಪ ಹಿಂಗೆ ಡೀಲ್ ಆಗುತ್ತೆ ಪ್ರತಿ ವರ್ಷ, ಸೊ ಸ್ವಲ್ಪ ಇನ್ನೂ ಮುಂದೆ ಆಗುತ್ತೆ ಗೈಸ್. ಅಷ್ಟೇ ಒಂದು 4-5 ವಾರ ಲೇಟ್ ಆಗೋ ಕೂಡ ಬಿಡ್ತಾರೆ, ಸೊ ಸಂಜೆ ಟೈಮಲ್ಲಿ ಬಿಡ್ಬೋದು ಗೈಸ್. ಸೊ ಬಿಟ್ಟಮೇಲೆ ನಿಮಗೆ ಅಪ್ಡೇಟ್ನ ಮಾಡ್ತೀನಿ, ಸೊ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ಸೊ ಶೀಟ್ ಮೆಟ್ರಿಕ್ಸ್ ಅನ್ನೋದು ರಿಲೀಸ್ ಮಾಡಿ ಅಪ್ಲೋಡ್ ಮಾಡ್ತಿರ್ತಾರೆ, ಸೊ ಆದಷ್ಟು ಬೇಗ ನಿಮಗೆ ಬರುತ್ತೆ. ಸೊ ಬಂದಮೇಲೆ ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಗೈಸ್ ಓಕೆನಾ. ಸೊ ನೀವು ಏನಿಲ್ಲ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡು, ಹಾಗೆ ಟೆಲಿಗ್ರಾಮ್ ಚಾನಲ್ ಇದೆ, ಸೊ ಅದರಲ್ಲಿ ಜಾಯ್ನ್ ಆಗಿರಿ, ಅಲ್ಲೇನಾದರೂ ಬಂದರೆ ನಿಮಗೆ ಅಲ್ಲಿ ಸೆಂಡ್ ಮಾಡಿರ್ತೀನಿ ಓಕೆ. ಸೊ ಗೈಸ್, ಈ ಅಪ್ಡೇಟ್ ಇಷ್ಟ ಆಗಿದೆ ಗೈಸ್, ಸೋಡ ಇಷ್ಟ ಆದರೆ ಮನೆಯವ್ರು ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಗೈಸ್. ಸೊ ಅಷ್ಟೇ ಸಿಗೋಣ ಗೈಸ್ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ.